ಈಗ ನೀತು ಅವರು ತುಂಬಾ ಕನ್ಫ್ಯೂಷನ್ ಅಂತ ಅಲ್ಲೆಲ್ಲರೂ ಹೇಳ್ತಾ ಇದ್ರು ಜೊತೆಗೆ ಕಾರ್ತಿಕ್ ಜೊತೆ ಯಾವಾಗಲೂ ಜಗಳ ಆಗ್ತಾ ಇತ್ತು ನೀತು ಅವರು ಒಂದು ಮಾತು ಹೇಳ್ತಾರ ಅದೇ ಅಡ್ಗೆ ಮಾಡೋವಾಗ ಆಗುತ್ತೆ ಅಡ್ಗೆ ಅಂದಾಗ ಮಾಡಿದಾಗ ಅಂತ ಹೇಳ್ತಾರೆ ಸೀನ್ಗಳನ್ನೆಲ್ಲ ನೋಡಿದಾಗ ಹೇಗೆ ಇಲ್ಲ ಅವ್ರು ಹಂಗೆ ಒಂದ್ಸಲ ಒಂದೊಂದು ಸಲ ನಾವ್ ಏನಾದ್ರು ಮಾಡಿದಾಗ ಆಗುತ್ತೆ ಅಂತ ಯಾಕಂದ್ರೆ ಅವರು ಕೇಳ್ಬೇಕಾದ್ರೆ ಕೇಳ್ಬಿಟ್ಟಿದ್ರೆ ಹೇಳ್ತಾ ಇದ್ರು ಸಂಗೀತಾಗ ನನಗೆ ಹೊಟ್ಟೆ ಚೂರು ಅಂತ ಇದೆ ಆ ಥರ ಅಂತ ಹತ್ರ ಮಾತಾಡಿ ಬಂದು ನೀತನ ಕೇಳಿದ್ರಲ್ಲ ಅವ್ರಿಗೊಂಥರ ನಾನು ಬಂದು ಕೇಳಿ ಈ ಥರ ಕೇಳಿದ್ರೆ ಈ ಥರ ಆಗ್ತಾಯಿತ್ತು ಈ ಥರ ಕೇಳಿದ್ರಂತ ಆ ಥರ ಹೇಳಿದ್ದು ಸ್ಟ್ರಾಂಗ್ ಅವರು ಇವಾಗಂತಲ್ಲ ಯಾವಾಗಲೂ ಸ್ಟ್ರಾಂಗ್ ಏನಾದರೂ ಮಾಡಬೇಕು ಸಾಧನೆ ಮಾಡಬೇಕು ಅಂತ ತಲೆ ಬಂದರೆ ಅದನ್ನ ಬಿಡೋದೇ ಇಲ್ಲ ಅದು ಎಷ್ಟರ ಕಷ್ಟ ಆಗಲಿ ಅದನ್ನೊಂದು ಅಲ್ಲಿ ಹೋಗಿ ಮುಟ್ಟಬೇಕಂದ್ರೆ ಮುಟ್ಟು ಮುಟ್ಟೇ ಬರಬೇಕು ಅನ್ನೋದೇ ಅವ್ರದ್ದು ಮೊದ್ಲಿನ ಇವಾಗ ಇವಾಗಲ್ಲ ನಾನು ನಾಲ್ಕು ಮೂರು ನಾಲ್ಕು ವರ್ಷ ಇತ್ತು ನಮ್ಮೂರಲ್ಲಿ ಇರ್ತಾಯಿದ್ರು ನಮ್ಮ ತಾಯಿ ರೊಟ್ಟಿ ಮಾಡ್ತಾಯಿದ್ರು ಜೋಳದಿಟ್ಟು ತೊಗೊಂಡು ಅಲ್ಲಿ ಗಣೇಶನ್ ಮಾಡೋದು ಹಾವು ಮಾಡೋದು ಆವಾಗಿಂದ್ರೂ ಡ್ರಾಯಿಂಗು ಎಲ್ಲದರಲ್ಲೂ ನಮ್ಮೂರಾಗಂತಿ ಪೇಪರ್ಗೆ ವಾರಕ್ಕೊಂದ್ಸಲ ನವೋದಯ ಪೇಪರ್ ಅಂತ ಬರ್ತಾಯಿತ್ತಲ್ಲ ಗದಗಲ್ಲಿ ಅದರಲ್ಲಿ ಪೇಪರ್ನಾಗ ಡ್ರಾಯಿಂಗ್ ಅದರಲ್ಲಿ ಎಕ್ಸ್ ಅದರೊಳಗೆ ಫೇಮಸ್ಸು ಪ ಇಡೀ ಕ್ಲಾಸ್ಗೆ ಫಸ್ಟು ಅವನು ಪೇಪರಲ್ಲಿ ಇಲ್ಲ ಕನ್ಫ್ಯೂಸ್ ಅಲ್ಲ ಯಾಕಂದರೆ ನೋಡಾಡ್ಬೇಕಲ್ವಾ ಅವರು ಆ ಥರ ಕನ್ಫ್ಯೂಸ್ ಅಂತ ಹೆಸರು ಇಟ್ರು ಯಾಕಂದರೆ ಎಲ್ಲ ಆ ಥರ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಇದನ್ನೇ ಇಲ್ಲ ಇಲ್ಲ ಅವ್ರು ಏನು ಮಾಡಿದರೂ ಇಷ್ಟ ಯಾಕಂದರೆ ಅವರು ಸಜೆ ತಗೋಬೇಕಾದ್ರೆ ಅವರು ಒಂದು ಯೋಚನೆ ಮಾಡಿ ತೊಗೊತಾರೆ ಯಾರೋ ಬಂದರೂ ಹೇಳಿದ್ರಂತ ಕ ತಗೊಳಲ್ಲ ಯಾವತ್ತ ಹ್ಞೂ ಸಂತಾನಿರ್ತಾರ ಅಂದ್ಕ ಅರ್ಥ ಮಾಡ್ಕೊಂಡು ಬಂದು ನಮ್ಮನ್ನು ಕೇಳ್ತಾರೆ ಈ ಥರ ತೊಗೊಳಲ ಈ ಥರ ಬಂದಿದ್ದಾರೆ ಅಂದರೆ ತಾವು ಫಸ್ಟ್ ಅದನ್ನ ಯೋಚನೆ ಮಾಡ್ತಾರೆ ಯಾವ ಥರ ತೊಗೊಂಡ್ರೆ ಹೆಂಗಿರುತ್ತೆ ನಾವೇನಂತೀವಿ ಹೋಗ ತಗೋ ಚೆನ್ನಾಗಿರುತ್ತ ಹಂಗಲ್ಲ ಯೋಚನೆ ಮಾಡಬೇಕು ಅಂತ ಯೋಚನೆ ಮಾಡಿ ನಿರ್ಧಾರ ತೊಗೊಂಡು ಆಮ್ಯಾಗ ನಮ್ಮನ್ನು ಕೇಳಿ ಅವ್ರ ಅಕ್ಕನಾಗಲಿ ನನ್ನಾಗಲಿ ಏನಾದರೂ ಕೇಳಿ ಈಗ ಬಿಗ್ ಬಾಸಿಂದ ಫೋನ್ ಬಂತು ಫೋನ್ ಬಂದ ತಕ್ಷಣ ಮೂರು ತಿಂಗಳು ಕೇಳ್ಕಂಡೆ ಬಂತು ಬಂದ ತಕ್ಷಣ ಯಾರೂ ಇರಲಿಲ್ಲ ಬಂದು ನನ್ನ ಕೇಳಿದ್ರು ಈ ಥರ ಬಂದಿದೆ ಮತ್ತು ಹೆಂಗೆ ಹೋಗ್ಲಾ ಬೇಡ ಅಂತ ಕೇಳಿದರು ನೋಡಪ್ಪಿ ನೀನು ನೀನಾಗಿ ಆಡಬೇಕು ಒಂದು ಒಳ್ಳೆಯ ಹೆಸರು ಇಟ್ಕೊಂಡು ಹೋಗಿ ಬರ್ತೀನಿ ಅಂದರೆ ಹೋಗು ಸಪೋರ್ಟ್ ಮಾಡ್ತೀವಿ ಎಲ್ಲ ರೀತಿಯಿಂದ ಸಪೋರ್ಟ್ ಮಾಡ್ತೀವಿ ಅಂದರೆ ನೀನು ಅಲ್ಲಿ ಬರಬೇಕಾದ್ರೆ ಅವ್ರ ಹತ್ರ ಜ ಈ ಥರ ಎಲ್ಲ ಥರ ಕ್ಯಾರೆಕ್ಟರ್ ಇರ್ತಾವ್ರಲ್ಲಿ ಎಲ್ಲರಿಗೂ ನೀವು ಮನೆ ಥರ ಹೊಂದ್ಕೊಂಡು ಬರ್ತೀನಿ ಅಂದರೆ ಹೋಗಿ ಬಾ ನೀನು ಅಂತ ಹೇಳಿದ್ವಿ ಇಲ್ಲ ನಾನು ಅದೇ ಥರ ನಡ್ಕೊಂಡು ಬಂದ್ರೆ ಅದೇ ಥರನೇ ಹೆಸ್ರು ಉಳಿಸ್ಕೊಂಬಂದಿದ್ದಾರೆ